बच्चों, पिछली कक्षा में हमने देखा विनती कविता का आधे से ज़्यादा भाग। तो विनती कविता में बालक प्रभु या ईश्वर या परमात्मा से विनती कर रहे हैं, हे प्रभु हम बालकों को बुद्धि इतनी दीजिए, हे प्रभु हे ईश्वर हम बालकों को बुद्धि इतनी दीजिए। बुद्धि अर्थात ज्ञान या ज्ञान जो है, सोचने समझने की जो शक्ति है, हमें इतनी दीजिए कि हम सत्य के पथ पर चलें, अर्थात सच्चाई के रास्ते पर चले, हम सदाचारी बने। हम मनुष्य कैसे सदाचारी बन सकता है? सत्य के रास्ते पर चलने से। परहित हमारे कर्म हो, परहित अर्थात दूसरों को हित कर, यानी दूसरों के भला करना, दूसरों का हित सोचना, ऐसे हमारे काम हो। हम परोपकारी बने, परोपकारी अर्थात बच्चों दूसरों पर उपकार करने वाला। ನೋಡಿ ಇಲ್ಲಿ ಮಕ್ಕಳು ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ವಿನಂತಿಯನ್ನು ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್, ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ। ಏನಪ್ಪ ಅಂತಂದ್ರೆ, ಹೇ ಭಗವಂತ ನಮ್ಮೆಲ್ಲ ಬಾಲಕರಿಗೆ ಇಂತಹ ಬುದ್ಧಿಯನ್ನು ಕೊಡು, ಸತ್ಯದ ಮಾರ್ಗದಲ್ಲಿ ನಾವು ನಡೀಬೇಕು, ನಾವು ಸದಾಚಾರಿಯ ಅಥವಾ ಒಳ್ಳೆಯ ಆಚರಣೆಯನ್ನು ಮಾಡುವಂತಹ ಮಕ್ಕಳಾಗಬೇಕು, ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವಂತಹ ಗುಣ ನಮಗೆ ಕೊಡು, ಮತ್ತು ನಾವು ಪರೋಪಕಾರಿಯಾಗಬೇಕು। ನೋಡ್ರಿ, ನಾವು ಪರೋಪಕಾರಿಯಾಗಬೇಕು, ಗುರುಗಳನ್ನು ಆಜ್ಞೆಯನ್ನು ಪಾಲನೆ ಮಾಡುವಂತಹವರಾಗಬೇಕು, ಗುರುಗಳಿಗೆ ಗೌರವವನ್ನು ಕೊಡಬೇಕು, ಮತ್ತು ಅವರ ಆಜ್ಞಾಪಾಲಕರು, ಅವರ ಆಜ್ಞೆಯನ್ನು ಒಪ್ಪಿಕೊಂಡು ಅವರ ಆಜ್ಞೆಯ ಪಾಲನೆಯನ್ನು ಮಾಡುವವರು, ಆಜ್ಞಾಕಾರಿ ಅಂದ್ರೆ ಆಜ್ಞೆಯನ್ನು ಪಾಲನೆ ಮಾಡುವವರು, ಅವರೇನೇ ಆಜ್ಞೆಯನ್ನು ಕೊಡುವ, ಅವರು ಏನೇ ನಮಗೆ ಹೇಳಿ ಅದನ್ನು ಪಾಲಿಸುವಂತಹ ವಿದ್ಯಾರ್ಥಿಗಳು ನಾವು ಆಗಬೇಕು। ಯಾರಿಗೆ? ಆ ಗುರುಗಳು ಕೊಟ್ಟಿರುವಂಥ ಆಜ್ಞೆಯನ್ನು ಪಾಲನೆ ಮಾಡುವಂಥವ್ರು। ಗುರುಜನೋಂಕ ಕರೆ ಆದರೆ ಹಮ ಆಜ್ಞಾಕಾರಿ ಬನ್ನಿ। ಅದಕ್ಕೆ ಬಾಲಕ್ ಜೊ ಹೈ ಈಶ್ವರ ಸೇ ಪ್ರಾರ್ಥನಾ ಕರ ರೇ ಯಾ ವಿನತಿ ಕರ ರೇ ಹೇ ಈಶ್ವರ ಸೇ ಕಿ ಹಮ ಗುರುಜನೋಂಕ ಶಿಕ್ಷಕೋಂಕ ಆದರ ಕರೇ, ಅದರ ಅರ್ಥ ಸಮ್ಮಾನ ಕರೇ, ಹಮ ಆಜ್ಞಾಕಾರಿ ಬನೇ, ಹಮ ಆಜ್ಞಾ ಕಾ ಪಾಲನ್ ಕರ್ನೆ ವಾಲೆ ಬನೇ। ಜ್ಞಾನಿ ಬನೇ ಬಲವಾನ್ ಹೋ, ಅದಕ್ಕೆ ಜ್ಞಾನಿ ಬನೇ, ಜ್ಞಾನಿ ಅಂದರೆ ಏನು ರೀ? ಇಲ್ಲಿ ಜ್ಞಾನಿ ಅಂದರೆ ಜ್ಞಾನವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಗಳಿಗೆ ನಾವು ಜ್ಞಾನಿ ಅಂತ ಅಥವಾ ಜ್ಞಾನಿ ಅಂತ ಕರಿತೀವಿ ನಾವು। ಬಲವಾನ್ ಹೋ, ಬಲವಾನ್ ಅರ್ಥಾತ್ ಶಕ್ತಿಶಾಲಿ, ಜಿಸ್ಮೇ ಬಲ್ ಹೈ ಉಸೆ ಬಲವಾನ್ ಕಹತೆ, ಯಾನಿ ಬಲವಾನ್ ಅಂದರೆ ಶಕ್ತಿಶಾಲಿ ಆಗಬೇಕು, ನಾವು ಜ್ಞಾನಿನೂ ಆಗಬೇಕು ಶಕ್ತಿಶಾಲಿನೂ ಆಗಬೇಕು। ಹಮ್ ಭಾರತ ಮಾ ಕಿ ಶಾನ್ ಹೋ, ನೋಡ್ರಿ ನಮ್ಮ ಭಾರತ ಮಾತೆಯ ಒಂದು ಗರ್ವದ ಒಂದು ಹೆಮ್ಮೆಯ ಪುತ್ರರಾಗಬೇಕು ನಾವು। ಹಮ್ ಭಾರತ ಮಾ ಕಿ ಶಾನ್ ಹೋ, ನಾವು ಭಾರತ ಮಾತೆಯ ಒಂದು ಶಾನ್ ಅಂದರೆ ಒಂದು ಸಮ್ಮಾನವಾಗಬೇಕು, ಒಂದು ಗೌರವ ಆಗಬೇಕು, ಅಂತಹ ಒಂದು ಸುಪುತ್ರರಾಗಬೇಕು ನಾವು ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತ ಮಾತೆಗೆ। ಮಾತೃಭೂಮಿಕಿ ಕರೆ ರಕ್ಷಾ, ಅದಕ್ಕೆ ಹಮ್ ಮಾತೃಭೂಮಿಕಿ ಹಮ್ ಸಬ್ಕೋ ರಕ್ಷಾ ಕರ್ನಾ ಹೈ, ಮುಜೋ ಔರ್ ಆಪ್ ಸಬ್ಕೋ, ಸಮಯ ಸಂದರ್ಭ ಆಯೇ ತೋ ಹಮಾರ ಭಾರತ ಮಾ ಕಿ ರಕ್ಷಾ ಕೆ ಲಿಯೇ ಹಮೇ ಸದಾ ಸಿದ್ಧ ರಹನಾ ಹೈ, ಬಚ್ಚೋ ಸದಾ ಹಮೇ ತಯಾರ ರಹನಾ ಹೈ। ತೋ ದೇಖಿಯೇ, ಮಾತೃಭೂಮಿಕಿ ಕರೆ ರಕ್ಷಾ, ಮಾತೃಭೂಮಿ ಅರ್ಥಾತ್ ಭಾರತ ಮಾತಾ, ಜಹಾ ಹಮ್ ಜನ್ಮ ಲೇತೆ ಹೇ ಉಸ್ ವಹ ಹಮಾರಿ ಮಾತೃಭೂಮಿ ಹೈ, ಭಾರತ ಮಾತಾ ಯಾ ಭಾರತ ದೇಶ ಮೇರಾ ಮಾತೃಭೂಮಿ ಹೈ। ತೋ ಆಪ್ ಸಭಿ ಕಿ ಮಾತೃಭೂಮಿ ಕೌನ್ ಹೈ? ಭಾರತ ಮಾತಾ ಹೈ ಯಾ ಭಾರತ ದೇಶ ಹಮಾರಾ है। तो देखिए, अपना देश जो होता है वह मातृभूमि कहलाता है, या जो धरती माँ होती है, जब जिस धरती में हम जन्म लेते हैं वह हमारी मातृभूमि होती है। तो देखिए, मातृभूमि की करें रक्षा, अर्थात इस मातृभूमि की रक्षा करना हमारा सबका दायित्व है। देश के प्रहरी बने, देखिए देश की प्रहरी, प्रहरी अर्थात बच्चों यहाँ पर इसका अर्थ है रक्षक। प्रहरी अंदर ऐन रही, इले प्रहरी अंदर रक्षणे माड़ुव रक्षक कावलुगार अंतनू अर्थ कोड्तद। ದೇಶವನ್ನು ಕಾಯುವವರು ಯಾರು? ಸೈನಿಕರು। ಆದ್ದರಿಂದ ಇಲ್ಲಿ ಪ್ರಹರಿ ಅರ್ಥ ನಾವು ಸೈನಿಕರ ಅಂತ ತಿಳ್ಕೋಬೇಕು ನಾವು। ದೇಶಕ್ಕೆ ಪ್ರಹರಿ ಬನೇ ಅರ್ಥಾತ್ ದೇಶಕ್ಕೆ ರಕ್ಷಾ ಕರ್ನೇ ವಾಲೆ ಸೈನಿಕ ಬನೇ ಅವ್ ಈಗ ಸೈನಿಕ ಥರ ನಾವು ಸೈನಿಕ ಅಂದ್ರೆ ನಾವು ಸೈನಿಕರಾಗ್ಬಿಡುದಂತಲ್ಲ, ನಾವು ಯಾವಾಗಲೂ ದೇಶದ ರಕ್ಷಕರಾಗಿರಬೇಕು, ಸೈನಿಕರಂತ ಇರಬೇಕು। ಸಮಯ ಸಂದರ್ಭ ಬಂದ ನಂತರ ಆ ಸಮಯಕ್ಕೆ ಸರಿಯಾಗಿ ನಮ್ಮ ದೇಶದ ರಕ್ಷಣೆಗೋಸ್ಕರ ನಾವು ಮುಂದೆ ಬರಬೇಕು। ಸೊ ಇದು ಅದಕ್ಕೋಸ್ಕರ ಇಲ್ಲಿ ಬಾಲಕರು ದೇವರಲ್ಲಿ ಆ ಈಶ್ವರ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಾತೃಭೂಮಿಗೆ ಕರೆ ರಕ್ಷಾ, ದೇಶಕ್ಕೆ ಪ್ರಹರಿ ಬನೆ, ಈ ಮಾತೃಭೂಮಿಯ ರಕ್ಷಣೆಯನ್ನು ಮಾಡಬೇಕು, ಮತ್ತು ಈ ದೇಶದ ರಕ್ಷಕರಾಗಿ ದೇಶದ ಕಾವಲುಗಾರರಾಗಬೇಕು ನಾವು। ಅಂತಹ ಒಂದು ಗುಣವನ್ನು, ಅಂತಹ ಒಂದು ಜ್ಞಾನವನ್ನು, ಅಂತಹ ಒಂದು ಶಕ್ತಿಯನ್ನು ಹೇ ಭಗವಂತ, ಹೇ ಈಶ್ವರ ಪರಮಾತ್ಮ ನಮಗೆ ಕೊಡು ಅಂತ ಇಲ್ಲಿ ಬಾಲಕರು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದಾರೆ। ದೇಶಕ್ಕೆ ಕರೆ ರಕ್ಷಾ ಅಂದ್ರೆ ರೀ, ದೇಶದ ರಕ್ಷಣೆಯನ್ನು ಮಾಡಬೇಕು, ರಕ್ಷಾ ಕರ್ಣ ಅಂದ್ರೆ ರೀ ಹಿಫಾಜತ್ ಕರ್ಣ। ಮುಂದೆ ನೋಡ್ರಿ, ಹೇ ಪ್ರಭು ಹಮ್ ಬಾಲಕೋಂಕು ಜ್ಞಾನ ಇತ್ನ ದೀಜಿಯೇ, ಹೇ ಪ್ರಭು ಹೇ ಭಗವಂತ ನಮ್ಮೆಲ್ಲ ಬಾಲಕರಿಗೆ ಇಂತಹ ಒಂದು ಜ್ಞಾನವನ್ನು ಕೊಡು ಅಂಥೇಳಿ ಕೊನೆಯದಾಗಿ ಇಲ್ಲಿ ಮಕ್ಕಳು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳಿಗೆ।
ಸೊ ಪ್ರಶ್ನೋತ್ತರ ಮೌಖಿಕ ನೋಡೋಣ. ಮೊದಲು ಕೌನ್ ವಿನಂತಿ ಕರ ರಾ ಹೇ, ಬಾಲಕ್ ವಿನಂತಿ ಕರ ರಾ ಹೇ, ಕಿಸ್ಸೆ ವಿನಂತಿ ಕರ ರಾ ಹೇ, ಈಶ್ವರ್ ಸೇ ವಿನಂತಿ ಕರ ರಾ ಹೇ, ಪ್ರಭು ಸೇ ವಿನಂತಿ ಕರ ರಾ ಹೇ ಅಂತ ಬರೆದ್ರು ನಡೀತದೆ. ಕೈಸಾ ರಾಸ್ತಾ ಅಪ್ನಾ ಕರ್ ಮನುಷ್ಯ ಸದಾಚಾರಿ ಬನ್ ಸಕ್ತಾ ಹೇ, ಕೌನ್ ಸಾ ರಾಸ್ತಾ, ಸಚ್ಚಾಯಿ ಕಾ ರಾಸ್ತಾ, ಸತ್ಯಕ್ಕೆ ಪಥ್ ಪರ್ ಚಲನಾ ಹೇ, ಸಚ್ಚಾಯಿ ಕೆ ರಾಸ್ತೆ ಪರ್ ಚಲ್ ಕರ್ ಮನುಷ್ಯ ಸದಾಚಾರಿ ಬನ್ ಸಕ್ತಾ ಹೇ. ಪರೋಪಕಾರಿ ಮನುಷ್ಯಕ್ಕೆ ಕರ್ಮ ಕಿಸ್ ಪ್ರಕಾರ ಹೋತೆ ಹೇ, ಜೊ ಪರೋಪಕಾರಿ ಮನುಷ್ಯ ಹೋತಾ ಹೇ, ಉಸ್ಕೆ ಕಾಮ ಕೈಸೆ ಹೋತೆ ಹೇ, ಉಸ್ಕೆ ಕರ್ಮ, ಕರ್ಮ ಅಂದ್ರೆ ಕಾಮ, ಉಸ್ಕೆ ಕರ್ಮ ಕೈಸೆ ಹೋತೆ ಹೇ, ಉಸ್ಕೆ ಕರ್ಮ ಪರಹಿತ ಹೋತೆ ಹೇ, ದೂಸರೋಕ ಭಲಾ ಕರ್ನೆಕ್ಕೆ ಕಾಮ ಹೋತೆ ಹೇ ಉಸ್ಕೆ. ಕಿಸ್ಕಿ ಆಜ್ಞಾ ಮಾನ್ಕರ್ ಮನುಷ್ಯ ಯಾ ಹಮ ಆಜ್ಞಾಕಾರಿ ಬನ್ ಸಕ್ತೆ, ಕಿಸ್ಕಿ ಆಜ್ಞಾ ಮಾನ್ಕರ್ ಹಮ ಆಜ್ಞಾಕಾರಿ ಬನ್ ಸಕ್ತೆ, ಗುರು ಜನೋಕಿ ಆಜ್ಞಾ ಮಾನ್ಕರ್ ನೋಡ್ರಿ, ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಿ ನಾವು ಆಜ್ಞಾಕಾರಿ ಆಗಬಹುದು. ಬಚ್ಚೆ ಅಪ್ನೆ ದೇಶಕ್ಕೆ ರಕ್ಷಾ ಕಿಸ್ ಪ್ರಕಾರ ಕಹ ಸಕ್ತೆ ಹೇ, ಪ್ರಹರಿ ಬನ್ಕರ್, ಕ್ಯಾ ಬನ್ಕರ್, ಪ್ರಹರಿ ಯಾ ರಕ್ಷಕ್ ಬನ್ಕರ್, ಪಹರೆದಾರ್ ಬನ್ಕರ್ ಹಮ ದೇಶಕ್ಕೆ ರಕ್ಷಾ ಕರ್ ಸಕ್ತೆ ಹೇ, ಬಚ್ಚೆ ದೇಶಕ್ಕೆ ರಕ್ಷಾ ಕರ್ ಸಕ್ತೆ, ಬಚ್ಚೆ ಅಪ್ನೆ ದೇಶಕ್ಕೆ ರಕ್ಷಾ ಕಿಸ್ ಪ್ರಕಾರ ಕರ್ ಸಕ್ತೆ ಹೇ, ಕ್ಯಾ ಬನ್ಕರ್, ಪ್ರಹರಿ ಬನ್ಕರ್ ಕರ್ನಾ ಚಾಹತೆ ಹೇ. ಬಚ್ಚೆ ಅಪ್ನೆ ದೇಶಕ್ಕೆ ಶಾನ್ ಬನ್ನೆಕ್ಕೆ ಲಿಯೇ ಈಶ್ವರ ಸೇ ಪ್ರಾರ್ಥ ಕ್ಯಾ ಪ್ರಾರ್ಥನೆ ಕರ್ ರೇ ಹೇ, ವೇ ಉನ್ನೇ ಜ್ಞಾನಿ ವ ಬಲವಾನ್ ಬನಾಯೇ, ಅದಕ್ಕೆ ಈಶ್ವರ ಹಮೇ ಜ್ಞಾನಿ ವ ಬಲವಾನ್ ಬನಾಯೇ, ಜಿಸ್ಸೇ ಹಮ ಚಲ್ಕರ್ ಭಾರತ ದೇಶಕ್ಕೆ ಶಾನ್ ಬರೇ, ಭಾರತ ಮಾತಾಕಿ ಶಾನ್ ಬನೇ. ತು ಕ್ಯಾ ಪ್ರಾರ್ಥನೆ ಕರ್ರೆ, ಕ್ಯಾ ದೇನೆಕ್ಕೆ ಲಿಯೇ ಭಗವಾನ್ ಸೇ ಐಸಿ ಐಸಾ ಜ್ಞಾನ ಔರ್ ಐಸಿ ಶಕ್ತಿ ಹಮೇ ಪ್ರದಾನ ಕರೋ ಹೇ ಭಗವಾನ್, ಜಿಸ್ಸೇ ಹಮ ಭಾರತ ಮಾಕಿ ಶಾನ್ ಬನೇ. ಕವಿತಾಕಿ ಪಂಕ್ತಿಯಾಕೋ ಪೂರ್ಣ ಕರೇ, ಸತ್ಯಕ್ಕೆ ಪಥ್ ಪರ್ ಚಲಿಯೇ ಹಮ ಸದಾಚಾರಿ ಬನೇ, ಪರಹಿತ ಹಮಾರೇ ಕರ್ಮ ಹೋ ಹಮ ಪರೋಪಕಾರಿ ಬನೇ, ಜ್ಞಾನಿ ಬನೇ ಬಲವಾನ್ ಹೋ ಹಮ ಭಾರತ ಮಾಕಿ ಶಾನ್ ಹೋ, ಮಾತೃಭೂಮಿಕಿ ಕರೇ ರಕ್ಷಾ ದೇಶಕ್ಕೆ ಪ್ರಹರಿ ಬನೇ. ದೇಖಿ ಮಾತೃಭೂಮಿಕಿ ರಕ್ಷಾ ಕರ್ನಾ ಹೇ ಅವ್ರ ದೇಶಕ್ಕೆ ಪ್ರಹರಿ ಬನ್ನಾ ಹೇ, ಅರ್ಥಾತ್ ಪಹರೆದಾರ ಹಮೇ ಬನ್ನಾ ಹೇ. ತೊ ನಿಮ್ಮ ಲಿಖಿ ಶಬ್ದೋಕೆ ವಿಲೋಮ ಶಬ್ದ ಲಿಖಿಯ ಪುಷ್ಟ ಸಂಖ್ಯೆ 8 ಮೇ ಲಿಖಿಯೇ, ಟರ್ನ್ ದ ಪೇಜ್. ಬುದ್ಧಿ ಅರ್ಥಾತ್ ಇಸ್ಕಾ ವಿಲೋಮ ಶಬ್ದ ಕುಬುದ್ಧಿ, ಬುದ್ಧಿ ಅರ್ಥಾತ್ ಬುದ್ಧಿ, ಕುಬೂದಿ ಅರ್ಥಾತ್ ಬುರೆ ವಿಚಾರ, ಬುರಿ ಸೋಚ್. ಸದಾಚಾರಿ ಅರ್ಥ ಅಚ್ಚೆ ಆಚರಣೆ ಕರ್ಣ, ದುರಾಚಾರಿ ಅರ್ಥಾತ್ ಬುರಿ ಆಚರಣೆ ಕರ್ನೇವಾಲ, ಬಲವಾನ್ ಅಂತ ಶಕ್ತಿಶಾಲಿ ಅಂದಂಗೆ ಮಕ್ಕಳೇ, ಕಮ್ಜೋರ್ ಅಂತಂದ್ರೆ ಅಶಕ್ತ, ಸತ್ಯ ಸತ್ಯ ಅಸತ್ಯ ನಿಜ ಅನ್ನಂಗೆ, ಅಸತ್ಯ ಅಂದ್ರೆ ಸುಳ್ಳು, ನಿಜ ಸುಳ್ಳು, ಸತ್ಯ ಅಸತ್ಯ, ಆದರ ಅಂದರೆ ಸನ್ಮಾನ ಕೊಡೋದು, ಗೌರವ ಕೊಡೋದು, ನಿರಾದರ ಅಂತಂದ್ರೆ ಅಪಮಾನ ಮಾಡೋದು, ಜ್ಞಾನಿ ಅಥವಾ ಜ್ಞಾನವನ್ನು ಪಡೆದವ ಜ್ಞಾನಿ, ಅಜ್ಞಾನಿ ಅಂತಂದ್ರೆ ಅವ್ನು ಜ್ಞಾನ ಇರಲ್ಲ ಅಜ್ಞಾನಿ. ದೇಗಯ ಶಬ್ದಕ್ಕೆ ಪರ್ಯಾಯವಾಚಿ ಶಬ್ದ ಲಿಖಿ, ಪರ್ಯಾಯವಾಚಿ ಶಬ್ದ ಮೇ ಪ್ರಭು ಅಂದರೆ ಈಶ್ವರ, ಭಗವಾನ್, ಮಾ ಅಂದರೆ ಜನನಿ ಮಾತಾ, ಪಥ ಅಂದರೆ ರಾಸ್ತಾ ಮಾರ್ಗ, ಗುರು ಅಂದರೆ ಶಿಕ್ಷಕ ಅಧ್ಯಾಪಕ. ಇಸ್ ಪ್ರಕಾರ ತೊ ಕಿಸಿ ಕಾರ್ಯಕರ್ಣೆ ಯಾ ಹೋನೆಕ್ಕೆ ಜಾನ್ಕಾರಿ ದೇನೆ ವಾಲೆ ಶಬ್ದ ಕ್ಯಾ ಕಹತೆ ಹೇ, ಕ್ರಿಯಾ ಶಬ್ದ ಕಹಲಾತೆ ಹೇ. ಜೈಸೆ ಕಿ ಬಚ್ಚೆ ಪ್ರಾರ್ಥನಾ ಕರ್ ರೇ, ಬಚ್ಚೆ ಕ್ಯಾ ಕರ್ ರೇ, ಪ್ರಾರ್ಥನಾ ಕರ್ ರೇ, ಅದಕ್ಕೆ ಮಾರಿಯಾ ಬಂದೂಕ್ ಚಲಾ ರೀ, ಮಾರಿಯಾ ಕ್ಯಾ ಕರ್ ರೇ, ಬಂದೂಕ್ ಚಲಾ ರೀ. ಇಸ್ಕಾ ಅರ್ಥ ಕಿಸಿ ಕಾರ್ಯಕ್ಕೆ ಕರ್ನೆ ಯಾ ಹೋನೆಕ್ಕೆ ಜಾನ್ಕಾರಿ ದೇನೆ ವಾಲೆ ಶಬ್ದ. ಯಾಪರ್ ದೇಖಿ ಬಚ್ಚೆ ಕ್ಯಾ ಕರ್ ರೇ, ಪ್ರಾರ್ಥನಾ ಕರ್ ರೇ, ಮಾರಿಯಾ ಕ್ಯಾ ಕರ್ ರೇ, ಬಂದೂಕ್ ಚಲಾ ರೀ. ಅಂದರೆ ಈ ಯಾವುದೇ ಒಂದು ವ್ಯಕ್ತಿ ವಸ್ತು ಏನು ಕೆಲಸ ಮಾಡ್ತಾ ಇದೆ ಅದನ್ನು ಸೂಚಿಸುವಂಥ ಶಬ್ದಗಳಿಗೆ ಏನಂತೇವೆ ಅಂದರೆ ಕ್ರಿಯಾ ಶಬ್ದಗಳನ್ನು ಕರಿತೀವಿ ನಾವು. ವೇ ಬಾಜಾರ್ ಗಯೇ, ವೇ ಕಹಾ ಗಯೇ, ಬಾಜಾರ್ ಗಯೇ, ಇಂಥ ಶಬ್ದಗಳಿಗೆ ಕ್ರಿಯಾ ಶಬ್ದ ಅಂತ ಕರಿತೀವಿ ನಾವು. ಇಲ್ಲಿ ಉದಾಹರಣೆ ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಮಛ್ಲಿ ಪಾನಿ ಮೇ ಡ್ಯಾಶ್ ರಹಿ ಹೇ, ತೈರ್ನಾ ಅನ್ನೋ ಒಂದು ಕ್ರಿಯಾ. ಸೊ ನಾವು ಸರಿಯಾದ ರೂಪ ಏನು ತುಂಬೇಕಲ್ಲಿ, ತೈರ್ ಅಂತ ತುಂಬೇಕು. ಮಛ್ಲಿ ಪಾನಿ ಮೇ ತೈರ್ ರಹಿ ಹೇ, ತೈರ್ನಾ ರಹಿ ಅಲ್ಲ, ತೈರ್ ರಹಿ ಹೇ ಇಸ್ಕಾ ಸಹಿ ರೂಪ. ರಾಜು ದೂಧ ಡ್ಯಾಶ್ ರಾ ಹೇ ಪೀನಾ, ರಾಜು ದೂಧ ಪೀ ರಹಾ ಹೇ. ಚಾಲಕ್ ಗಾಡಿ ಡ್ಯಾಶ್ ರಾ ಹೇ, ಚಾಲಕ್ ಗಾಡಿ ಚಲಾ ರಹಾ ಹೇ, ಚಲನಾ ಅಂದ್ಕೊಟ್ರಲ್ಲಿ ಚಲಾ ರಹಾ ಹೇ. ಫೂಲ್ ಡ್ಯಾಶ್ ರಹೆ ಹೇ, ಖಿಲ್ನಾ ಅಂದ್ಕೊಟ್ಟಿದ್ದಾರಲ್ಲಿ, ಫೂಲ್ ಖಿಲ್ ರಹೆ ಹೇ, ಸಹಿ ಕ್ರಿಯಾ ಶಬ್ದ. ಕೇಶವ್ ಡ್ಯಾಶ್ ರಹಾ ಹೇ ನಹಾನಾ, ಕೇಶವ್ ನಹಾ ರಹಾ ಹೇ. ತೊ ಇಸಿ ಪ್ರಕಾರ ಶಬ್ದಕ್ಕೆ ಜಿಸ್ ರೂಪ ಸೇ ಸಂಖ್ಯಾ ಏಕ ಯಾ ಏಕ ಸೇ ಅಧಿಕ ಹೋನೆಕ್ಕೆ ಜಾನ್ಕಾರಿ ಹೋತೆ ಉಸೇ ಕಹತೆ ವಚನ. ತೊ ಏಕ ವಸ್ತುಕ್ಕೆ ಜಾನ್ಕಾರಿ ದೇನೆ ವಾಲೆ ಶಬ್ದಕ್ಕೂ ಏಕ ಏಕ ವಸ್ತುಕ್ಕೆ ಜಾನ್ಕಾರಿ ದೇನೆ ವಾಲೆ ಶಬ್ದಕ್ಕೂ ಏಕ ವಚನ ಕಹತೆ. ಏಕ ಸೇ ಅಧಿಕ ವಸ್ತುಕ್ಕೆ ಜಾನ್ಕಾರಿ ದೇನೆ ವಾಲೆ ಶಬ್ದಕ್ಕೆ ಯಾ ಕಹತೆ ಅಮ್ಮ ಬಹುವಚನ ಕಹತೆ, ಏಕ ವಚನ ಬಹುವಚನ. ಸೊ ನೋಡ್ರಿ, ಬಾಲಕ ಬಾಲಕೋ, ಗುರು ಗುರುಜನೋ. ಇಸಿ ಪ್ರಕಾರ ಸಬ್ಜಿ ಸಬ್ಜಿಯ, ತೋತೆ ತೋತಾ ತೋತೆ, ತಾಲಾ ತಾಲೆ, ಘೋಡಾ ಘೋಡೆ, ಲಡ್ಕಿ ಲಡ್ಕಿಯ, ಪುಸ್ತಕ ಪುಸ್ತಕೆ, ಘಡಿ ಘಡಿಯ, ಬಕರಿ ಬಕರಿಯ. ತೊ ದಿಯೆ ಗಯೇ ಶಬ್ದೋಕಿ ಸಹಾಯತಾ ಸೇ ಏಕ್ ವಚನ್ ಶಬ್ದ ಬಹುವಚನ ಮೇ ಬದಲಿಯೇ ಯಾ ಬದಲೇ.
तो यह था बच्चों अभ्यास भाषा अभ्यास या भाषा ज्ञान जो था। तो इस कविता का आज यहाँ पर समाप्त होता है विनती या विनंती ಈ ಪದ್ಯದಲ್ಲಿ ಪೂರ್ಣಗೊಳ್ಳುತ್ತು. ಇದರ ನೋಟ್ಸನ್ನು ನಾನು ಪಿ ಡಿ ಎಫ್ ಮಾಡಿ ನಿಮಗೆ ಕಳಿಸ್ತೇನೆ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ಶಬ್ದಾರ್ಥ ಬರೆದಿರಿ, ಅದನ್ನು ಕಂಟಿನ್ಯೂ ಮಾಡಿರಿ, ಮತ್ತೊಮ್ಮೆ ಹೆಡ್ಡಿಂಗ್ ಹಾಕಬೇಡ್ರಿ ಶಬ್ದಾರ್ಥ ಅಂತೇಳಿ. ಅದರ ಮುಂದೆ ಇದು ಕೆಳಗೆ ಕಂಟಿನ್ಯೂ ಮಾಡ್ಕೊಂಡು ಒಂದೇ ಸಲ ಬರೀರಿ, ಅದನ್ನು ಒಂದೇ ಸಲ ಬರೀ, ಅದಕ್ಕೆ ಕಂಟಿನ್ಯೂ ಮಾಡಿ ಇಲ್ಲಿ ಮುಗೀತದೆ. ಇದರ ನಂತರ ಮೌಖಿಕ ಪ್ರಶ್ನೋತ್ತರ ಲಿಖಿತ ಎಲ್ಲವನ್ನು ಪಿ ಡಿ ಎಫ್ ಕಳಿಸ್ತೀನಿ ನಮಗೆ ಟೆಕ್ಸ್ಟ್ ಬುಕ್ನಾಗ ಫೋಟೋ ತೆಗೆದು. ಅದೇ ಟೆಕ್ಸ್ಟ್ ಬುಕ್ನಾಗ ನೀವು ಒಂದು ಸಲ ಫಿಲ್ ಮಾಡಬೇಕು, ಅದನ್ನು ಕಳಿಸ್ಬೇಕು ನನಗೆ. ಆಮೇಲೆ ನೋಟ್ಬುಕ್ದಾಗೂ ಇದರ ಕೆಳಗೆ ಮೌಖಿಕ ಲಿಖಿತ ಕ್ವಶನ್ ಆನ್ಸರ್ಸ್ ಆಮೇಲೆ ಅಭ್ಯಾಸ ಎಲ್ಲವನ್ನು ನೀವು ಬರೀಬೇಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ಎಲ್ಲ ಪಿ ಡಿ ಎಫನ್ನು ಕಳಿಸ್ತೀನಿ ನಿಮಗೆ. ಅಲ್ಲಿವರೆಗೆ ಈ ಪದ್ಯನ ಸರಿಯಾಗಿ ಓದ್ಕೊಂಡು ಹಿಂದಿನ ಒಂದು ವಿಡಿಯೋ ಈ ಒಂದು ವಿಡಿಯೋ ಎರಡೂ ಸೇರಿ ಒಂದು ಸಲ ಇನ್ನೊಮ್ಮೆ ನೋಡಿರಿ, ನೋಡಿ ಅರ್ಥ ಮಾಡಿಕೊಂಡು ಈ ಪ್ರಶ್ನೋತ್ತರಣಗಳನ್ನು ನೆನಪಿಟ್ಟು ಇಟ್ಕೊಳ್ಳ್ರಿ. ಈ ನೋಟ್ಸನ್ನು ಮುಂದೆ ಕಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು.